ಡಿವಿಜಿಯವರ ಯೋಚನಾ ಶಕ್ತಿ ಅಗಾಧವಾದುದು. ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿಯೂ ಸಹ ಅವರು ಬಹಳ ಚಿಂತನೆಯನ್ನು ಕೊಡ್ತಾರೆ. ಈ ಪದ್ಯದಲ್ಲಿ ಪಂಡಿತರೇ, ಶಾಸ್ತ್ರಿಗಳೇ, ತಿಳುವಳಿಕೆ ಉಳ್ಳಂತಹ ಜನಗಳೇ, ನಿಮಗೆ ಶಾಸ್ತ್ರ ಗೊತ್ತು, ನಾವು ಬಹಳ ಓದಿದ್ದೇವೆ ಅಂತ ಹೇಳಿ ಸೇತುವೆಯನ್ನು ಕಟ್ತೀರ. ಆದರೆ ಆ ಸೇತುವೆಯನ್ನು ಕಟ್ಟುವಾಗ ನೀವು ಒಂದು ಯೋಚನೆಯನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಬರೀ ಪುಸ್ತಕವನ್ನು ಓದಿ ನಾವು ಪಂಡಿತರು, ನಾವೆಲ್ಲ ತಿಳಿದಿದ್ದೀವಿ, ಎಲ್ಲ ಜ್ಞಾನವನ್ನು ಸರ್ವರಿಗೂ ಹಂಚುತ್ತೇವೆ ಅನ್ನುವಂತಹ ಭಾವನೆ ಇರಬಾರದು ಅಂತ ಹೇಳಿ ಜ್ಞಾನದ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ದಾರೆ. ಮನೆಯಲ್ಲಿ ಸತ್ಯಕ್ಕೆ ಶ್ರುತಿ ತರ್ಕ ಮಾತ್ರ ದೊಳೆ, ಮನೆಯಲ್ಲಿ ಸತ್ಯಕ್ಕೆ ತರ್ಕ ಮಾತ್ರ ದೊಳೆ, ಅನುಭವ ಮದರೊಂದು ನೆಲೆಯಾಗದಿಹುದೇ, ಮನುಜರುದಯಾಂಗಣದೊಳೆ ನಿತಿನಿತೋದ ನಿಯುಧಿಸಿ ಅಣಕಿಪುಲು ತರ್ಕವನು ಆ ಮನೆಯಲ್ಲಿ ಸತ್ಯಕ್ಕೆ ನೋಡಿ ಎಂತಹ ವಾಕ್ಯ ಅಂದರೆ, ಈ ಶ್ರುತಿ ಪುರಾಣ ವೇದ ಜ್ಞಾನ ಎಲ್ಲವನ್ನ ಪಡೆದಂತಹ ಪಂಡಿತರು ಆ ಸತ್ಯಕ್ಕೆ ಒಂದು ಚೌಕಟ್ಟನ್ನು ಹಾಕಿರ್ತಾರೆ. ಆ ಎಲ್ಲ ನಮ್ಮ ವಿಷಯದಿಂದ ನಾವು ಸತ್ಯವನ್ನು ಕಂಡುಹಿಡಿತೇವೆ ಅನ್ನುವಂತಹ ಭಾವನೆ ಇರುತ್ತೆ. ಆದರೆ ಅದು ಶುದ್ಧ ತಪ್ಪು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಸತ್ಯಕ್ಕೆ ಬೇರೆದೇ ಆದಂತಹ ಒಂದು ಅರ್ಥವಿದೆ, ಬೇರೆದೇ ಆದಂತಹ ಒಂದು ಚೌಕಟ್ಟಿದೆ, ಅದಕ್ಕೆ ಒಂದು ರೀತಿ ನೀತಿ ಇದೆ. ಸತ್ಯದಿಂದ ನಾವು ತರ್ಕವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ಶ್ರುತಿ ಪುರಾಣವನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ತರ್ಕವೇ ಬೇರೆ, ಸತ್ಯದ ತರ್ಕವೇ ಬೇರೆ, ಹಾಗೆ ನಮ್ಮ ಜ್ಞಾನವೇ ಬೇರೆ, ಬುದ್ಧಿಯೇ ಬೇರೆ ಎಂದು ಬಹಳ ಸೊಗಸಾಗಿ ವಿಂಗಡಣೆ ಮಾಡ್ತಾ ಇದ್ದಾರೆ. ಸೆಳೆಯುತ್ತಿರ್ಪುವದೊಂದು ಹೊರ ಬೆಳಗಿನೆಳೆಗಳೇ, ಸೆಳೆಯುತ್ತಿರ್ಪುವದೊಂದು ಹೊರ ಬೆಳಗಿನೆಳೆಗಳೇ,
ಎನ್ನೊಳಗಿನ ಸುವೆಲ್ಲವನು ಕಟ್ಟಿ ನಿಂಬಿಗಿದು ಎಳೆದಾಟವೇ 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 ತಂತ್ರವೋ ಸೃಷ್ಟಿ ವಿಧಿಯೋಳ್ ಒಳ ತಂತ್ರವೋ ಸೃಷ್ಟಿ ವಿಧಿಯೋಳ್ ಒಳ ತಂತ್ರವೋ ನೋಡು ಮಂಕುತಿಮ್ಮ ಒಳ ತಂತ್ರವೋ ನೋಡು ಮಂಕುತಿಮ್ಮ ಒಳ ತಂತ್ರವೋ ನೋಡು ಮಂಕುತಿಮ್ಮ ಸೆಳೆಯುತ್ತಿರುಪವು ಅಂದ್ರೆ ಈ ಸೃಷ್ಟಿಯಲ್ಲಿ ಕಾಣುತ್ತಿರುವಂತಹ ಪ್ರತಿಯೊಂದು ವಸ್ತುಗಳು ನಮ್ಮನ್ನು ಸೆಳೆಯುತ್ತದೆ, ಆಕರ್ಷಿಸುತ್ತದೆ. ಆ ಸೌಂದರ್ಯಕ್ಕೆ ನಾವು ಮರಳಾಗುತ್ತೇವೆ. ಆದರೆ ಆ ಸೌಂದರ್ಯವೇ ಬೇರೆ, ತರ್ಕವೇ ಬೇರೆ. ಇದು ಸೃಷ್ಟಿಯ ವೈಚಿತ್ರವೇ ಅಥವಾ ಏನೋ ತಂತ್ರವೇ, ಏನೋ ಜ್ಞಾನವೇ, ಏನಿರಬಹುದು ಇದು? ಅಥವಾ ಮನುಷ್ಯ ನೋಡುವಂತಹ ಗುಣವೇ, ಅವನ ದೃಷ್ಟಿಯ ಒಂದು ಅವಲೋಕನೆಯೇ ಎಂಬುದಾಗಿ ಡಿ ವಿ ಜಿಯವರು ತುಂಬ ಚೆನ್ನಾಗಿ ಹೇಳ್ತಾರೆ. ಯಾಕೆ ಅಂದರೆ ಡಿ ವಿ ಜಿಯವರು ನೋಡುವಂತಹ ರೀತಿ ನೀತಿಗಳೇ ಬೇರೆ. ಅವರು ಇಡೀ ಜಗತ್ತನ್ನು ಒಂದು ಆಧ್ಯಾತ್ಮಿಕವಾಗಿ ದರ್ಶನ ಮಾಡ್ತಾ ಇದ್ರು. ಫಿಲಾಸಫಿ ಅಂತ ಏನು ಹೇಳ್ತೀವಿ ಆ ರೀತಿ ಅವರು ಪ್ರತಿಯೊಂದನ್ನು ಅಳೆದು ಸುರಿದು ನೋಡ್ತಾ ಇದ್ರು. ಒಂದೊಂದು ವಸ್ತುವು ಅವರಿಗೆ ಅಮೂಲ್ಯವಾದದ್ದು, ಅಗಣಿತವಾದದ್ದು, ಹಾಗೆ ತೂಕವಿರುವಂಥದ್ದು. ಈ ದೃಷ್ಟಿಕೋನದಲ್ಲಿ ಡಿ ವಿ ಜಿಯವರು ಸೊಗಸಾಗಿ ಜ್ಞಾನದ ಬಗ್ಗೆ ವಿಶ್ಲೇಷಣೆಯನ್ನ ಮಾಡುತ್ತಾ ಬಂದಿದ್ದಾರೆ. ಸತ್ವದರ್ಶನ ಸತ್ವದರ್ಶನ ಮಂಕುತಿಮ್ಮ ಕವಿಯುವಂತೆ ಮುಗಿವ ತರಣಿಯ ರಕ್ತ ಹಿತವೆನಿಸಬೇಕೋ ಮುಗಿವ ತರಣಿಯ ರಕ್ತ ಹಿತವೆನಿಸಬೇಕೋ ಸ್ವಗದ ಸ್ವಗದ ಮೂಲವು ಅದು ಎಲ್ಲಿ ನೀಲದೊಳು ಕೆಂಪಿನೊಳೋ ನೀಲದೊಳು ಕೆಂಪಿನೊಳು ಬಗೆವೆನ್ನ ಮನಸ್ಸಿನೊಳು ಬಗೆವೆನ್ನ ಮನಸ್ಸಿನೊಳು ಮಂಕುತಿಮ್ಮ ಮಂಕುತಿಮ್ಮ ಗಗನ ನೀಲಿಮೆ ನೋಡಿ, ಗಗನಕ್ಕೆ ಹೋಲಿಸ್ತಾರೆ. ಅಂದ್ರೇನು ಅರ್ಥ ಅಂತ ಹೇಳಿದ್ರೆ, ಗಗನ ಬಹಳಷ್ಟು ರೀತಿಯ ಬಣ್ಣಗಳನ್ನು ತೋರ್ತಾ ಇರುತ್ತೆ. ಬೆಳಗ್ಗೆ ಆದರೆ ನೀಲಿ ಆಕಾಶ, ಬಹಳ ತಿಳಿ ನೀಲಿ, ಮನಸ್ಸಿಗೆ ಮುದ ಕೊಡುವಂತಹ ಆ ಬಣ್ಣ ಎಲ್ಲರನ್ನ ಆಕರ್ಷಿಸುತ್ತದೆ. ಅದೇ ರೀತಿ ಸಂಜೆ ಆಗುತ್ತಾ ಆಗುತ್ತಾ ಕೆಂಪು ಬಣ್ಣ ಅಥವಾ ಮಂದ ನೀಲಿ ಬಣ್ಣ ಅಥವಾ ಸ್ವಲ್ಪ ಬೆರೆತಂತಹ ಮಿಶ್ರ ಬೆರೆತಂತಹ ಬಣ್ಣ, ಈ ರೀತಿ ಬೇಕಾದಷ್ಟು ರೀತಿ ಆಕಾಶವೂ ಸಹ ನಮಗೆ ಕಣ್ಣಿಗೆ ಕಾಣುವಂತಹ ಆಕರ್ಷಿಸುವಂತಹ ಬಣ್ಣಗಳನ್ನು ನೀಡ್ತಾ ಬರುತ್ತೆ. ಇದು ನೋಡುವ ದೃಷ್ಟಿಯಲ್ಲಿದೆ. ನನಗೆ ನೀಲಿ ಇಷ್ಟ ಇಲ್ಲ ಅಂದರೆ ನೀನು ಕೆಂಪನ್ನು ಆಸ್ವಾದಿಸು. ಈ ರೀತಿ ನಮ್ಮ ಮನಸ್ಸಿಗೆ ಯಾವುದು ಹಿಡಿಸುವುದೋ ಆ ಬಣ್ಣದಿಂದ ನೀನು ಸಂತೋಷವನ್ನು ಪಡೆ. ಇದೇ ಸೃಷ್ಟಿಯ ಒಂದು ರೀತಿ ನೀತಿ ಎಂಬುದಾಗಿ ಮಂಕುತಿಮ್ಮನ ಕಗ್ಗದಲ್ಲಿ ಸೌಂದರ್ಯಯುತವಾಗಿ ನೀಡ್ತಾ ಇದ್ದಾರೆ ಗಗನಕ್ಕೆ ಹೋಲಿಸಿ. ತುಳಕೆ ಹಸಿರಲ್ಲಿಯರು ಬೇರಿನದೆ ಮಣ್ಣಿನದೆ ದಿನ ಪನದೆ ಚಂದ್ರನದೆ ನೀರಿನದೆ ನಿನಗೆ ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನಿನ್ನ ಕಣ್ಣಿನ ಪುಣ್ಯವೋ ನೋಡು ಗುಣಕ್ಕೆ ಕಾರಣ ಒಂದೇ ನೋಡು
ಗುಣಕ್ಕೆ ಕಾರಣವಾದೆ ಮಂಕುತಿಮ್ಮ 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 ತೃಣಕ್ಕೆ ಹಸಿರಲ್ಲಿಯರು ಏರಿನರೆ ಮಣ್ಣಿನರೆ ದಿನವನರೆ ತೃಣಕ್ಕೆ ಹಸಿರಲ್ಲಿಯರು ಏರಿನರೆ ಏ ಮಣ್ಣಿನರೆ ದಿನವನರೆ ಚಂದ್ರನರೇ ನೀನಗೆ ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು ನೋಡು ಗುಣಕ್ಕೆ ಕಾರಣ ಒಂದೇ ನೋಡು ಗುಣಕ್ಕೆ ಕಾರಣವು ಒಂದೇ ಮಂಕುತಿಮ್ಮ ಹಸಿರೆಲ್ಲಿಯದು ಈ ಪದ್ಯ ಪ್ರತಿಯೊಬ್ಬರ ಮನಸ್ಸಿಗೂ ನಾಟುವಂತಹದ್ದು. ತೃಣ ಎಂದರೆ ಹುಲ್ಲು, ಹುಲ್ಲು ಹುಲ್ಲು ಕಡ್ಡಿ. ಆ ಹುಲ್ಲು ಕಡ್ಡಿಗೆ ಹಸಿರು ಹೇಗೆ ಬಂತು ಅಂತ ಕೇಳಿದ್ರೆ, ಒಬ್ಬ ವಿಜ್ಞಾನಿಯಾದವನು ಫೋಟೋಸಿಂಥಸಿಸ್ ಎಂಬಂತಹ ವಿಷಯದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೆ. ಆದರೆ ಲೌಕಿಕವಾಗಿ ಸಾಮಾನ್ಯ ಮನುಷ್ಯರಾದಂತಹ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ತೃಣಕ್ಕೆ ಹಸಿರೆಲ್ಲಿಯದು, ಬೇರಿನದೇ, ನೀರಿನದೇ, ಮಣ್ಣಿನದೇ, ಅಥವಾ ಸೂರ್ಯನ ಬೆಳಕಿನಿಂದ ಈ ಹಸಿರುವಂತೆ, ಚಂದ್ರನ ಕಿರಣದಿಂದ ಹಸಿರುವಂತೆ, ಇವೆಲ್ಲ ತರ್ಕವನ್ನ ಮಾಡುವಂತಹ ಗುಣ ಮನುಷ್ಯನದು. ಆದರೆ ಅದಕ್ಕೆಲ್ಲದಕ್ಕೂ ಕಾರಣ ಒಂದೇ ಆಗಿರುತ್ತದೆ. ನಾವು ನೋಡುವ ದೃಷ್ಟಿಯಲ್ಲಿದೆ ಸೌಂದರ್ಯ. ಇದನ್ನ ಬಹಳ ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದಾರೆ. ನಮ್ಮ ಕಣ್ಣಿನ ದೃಷ್ಟಿ, ನಾವು ಯಾವ ರೀತಿ ಆಸ್ವಾದನೆಯನ್ನ ಮಾಡ್ತೀವಿ, ಆ ರೀತಿ ಜಗತ್ತು ಕಾಣುತ್ತದೆ ಎಂಬುದಾಗಿ ಹಸಿರಿನ ಬಗ್ಗೆ ಸೊಗಸಾಗಿ ವರ್ಣನೆಯನ್ನ ನೀಡಿದ್ದಾರೆ. ಫಲವಿಲ್ಲ ಕಾರ್ಯಕಾರಣವಾದರಿಂತತ್ವ ತಿಲುಕದೆಮ್ಮಯ ತರ್ಕ ಕರ್ಕಶ ಅಂಕುಶಕ್ಕೆ ತಿಲುಕದೆಮ್ಮಯ ತರ್ಕ ಕರ್ಕಶ ಅಂಕುಶಕ್ಕೆ ಉಳಿಯುವುದಾಗಿಗಳೂ ಸೂಕ್ಷ್ಮ ಅನುಭವಗಳಲ್ಲಿ ಫಲವಿಲ್ಲ ಕಾರಣಮಿದು ಅಂದರೆ, ನಾವು ಎಲ್ಲದರಲ್ಲೂ ಫಲವನ್ನು ಹುಡುಕ್ತೇವೆ. ಏನೇ ಒಂದು ಕೆಲಸವನ್ನು ಮಾಡಿದ್ರೂ ಸಹ, ಯಾವ ಒಂದು ವಸ್ತುವನ್ನು ನೋಡಿದರೂ ಸಹ, ಅದರಲ್ಲಿ ನಮಗೇನು ಸಿಗುತ್ತೆ, ಏನು ಲಾಭ, ಯಾಕೆ ನಾವು ಆ ವಸ್ತುವನ್ನು ನೋಡಬೇಕು, ಯಾವ ರೀತಿ ನಾವು ಆಸ್ವಾದಿಸಬೇಕು, ನಮಗೆ ಅದರಿಂದ ಏನು ಫಲ, ಏನು ಲಾಭ, ಯಾವ ರೀತಿ ನಾನು ಅದರಲ್ಲಿ ಉಪಯೋಗವನ್ನು ಪಡೆದುಕೊಳ್ಳಬೇಕು, ಈ ರೀತಿ ಮನುಷ್ಯ ಚಿಂತನೆಯನ್ನು ಮಾಡ್ತಾನೆ. ಇದು ಸರ್ವೇ ಸಾಮಾನ್ಯ. ನಾವು ಮಾಡುವಂತಹದ್ದು, ತಾವು ಮಾಡುವಂತಹದ್ದು, ಇದು ಮನುಷ್ಯನ ಸ್ವಾಭಾವಿಕ ಗುಣ. ಅದನ್ನೇ ಹೇಳ್ತಾರೆ ಡಿ ವಿ ಜಿ ಅವರು, ಇದೆಲ್ಲ ಮಾಡುವುದು ಎಷ್ಟರ ಮಟ್ಟಿಗೆ ಫಲಕಾರಿ, ಇದೆಲ್ಲ ಮಾಡುವಂತಹ ಅಗತ್ಯವಿದೆಯೇ. ನಾವು ವಸ್ತುವನ್ನು, ಪ್ರಪಂಚವನ್ನು, ಇಡೀ ಜಗತ್ತನ್ನು, ವಿಶ್ವವನ್ನು ಒಂದು ರೀತಿಯಾಗಿ ನೋಡಬೇಕು, ಅದರಲ್ಲಿ ಬರುವಂತಹ ಫಲಾನುಫಲಗಳನ್ನು ನಾವು ಆಸ್ವಾದಿಸಬೇಕು. ಇದ್ಯಾಕೆ ಹೀಗಿದೆ, ಅದ್ಯಾಕೆ ಹೀಗಿದೆ, ಇದ್ಯಾಕೆ ಹೀಗಿಲ್ಲ ಅನ್ನುವಂತಹ ಮಾತು ಇಲ್ಲಿ ಅಗತ್ಯವಿಲ್ಲ ಎಂಬುದನ್ನು ಡಿ ವಿ ಜಿ ಅವರು ಬಹಳ ಸೊಗಸಾಗಿ ಹೇಳ್ತಾರೆ. ಯಾಕೆಂದರೆ ಅವರ ಮನಸ್ಸಿನಲ್ಲಿ ಯಾವಾಗಲೂ ನೇರವಾಗಿ ತೆಗೆದುಕೊಳ್ಳುವಂತಹ ವಿಚಾರ ಬಹಳ ಇತ್ತು. ಹಾಗಾಗಿ ಅವರು ಬಹಳ ಕಡಿಮೆ ಓದಿದ್ರು ಸಹ
ಡಾಕ್ಟರೇಟ್ ಪದವಿಯನ್ನು ಪಡೆದರು, ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದರು, ಮತ್ತು ಸಾರಸ್ವತ ಲೋಕದಲ್ಲಿ ಇಡೀ ನಮ್ಮ ಕಾವ್ಯದಲ್ಲಿ ಅವರು ಅಗ್ರಗಣ್ಯರು. ಡಿ ವಿ ಜಿ ಅಂದರೆ ಇಡೀ ಕರ್ನಾಟಕದಲ್ಲಿ ಒಂದು ಮಗು ಸಹ ಅವರನ್ನು ಗುರುತಿಸುವಂತಹ ಅತ್ಯದ್ಭುತವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಎಲ್ಲ ಉದಾಹರಣೆಯನ್ನು ಕಿರಿಯರಿಂದ ಹಿಡಿದು ಹಿರಿಯರವರೆಗೂ ತಿಳುವಳಿಕೆ ನೀಡುವಂತಹ ಜ್ಞಾನ ಅಗಾಧವಾಗಿತ್ತು ಅವರಲ್ಲಿ. ಇದನ್ನು ನಾವು ಮೆಲುಕು ಹಾಕಬೇಕು ಯಾವಾಗಲೂ. ಕುರುಡನಿವ ಚಂದ್ರನನ್ನು ಕಾಣುವನೇ ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಪ್ರಧಾನವಾಗಿ ಅವರು ಹೇಳುವಂತಹ ಮಾತು ಇಲ್ಲಿ ಸ್ವಾರಸ್ಯಕರವಾಗಿದೆ. ಕುರುಡ ಇವನು, ಇವನಿಗೆ ಏನೂ ಕಾಣಲ್ಲ, ಚಂದ್ರನು ಇವನನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಇವನೂ ಸಹ ಚಂದ್ರ ಸೂರ್ಯರನ್ನು ದರ್ಶಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಭಾವಿಸ್ತೀವಿ. ಆದರೆ ಕುರುಡರಿಗೆ ಒಂದು ಸ್ಪರ್ಶ ಜ್ಞಾನ ಇರುತ್ತದೆ, ಅವರು ಅಲ್ಲಿ ಆಸ್ವಾದಿಸುವಂತಹ ಗುಣವನ್ನು ಪಡೆಯುತ್ತಾರೆ. ಆ ಚಂದ್ರನ ಕಿರಣದಿಂದ ಅವರಲ್ಲಿ ಆಹ್ಲಾದಕರ ಉಂಟು ಮಾಡುತ್ತೆ, ಸಂತೋಷ ಉಂಟು ಮಾಡುತ್ತದೆ, ಮತ್ತು ಚಂದ್ರ ಇದಾನೆ ಎನ್ನುವಂತಹ ಭಾವನೆ ಅವರಲ್ಲಿ ಮೂಡುತ್ತೆ. ಅವರಿಗೆ ಸಿಕ್ಸ್ತ್ ಸೆನ್ಸ್ ಅನ್ನೋದು ಬಹಳ ಚೆನ್ನಾಗಿದೆ. ನಾವು ರಸ್ತೆನಲ್ಲೂ ಆಗೂ ಈಗೂ ನೋಡ್ತಾ ಇರಬಹುದು, ಆ ರಸ್ತೆಯನ್ನು ದಾಟುವಾಗ ನಾವು ಎಡವುತ್ತೀವಿ. ಸಾಮಾನ್ಯವಾಗಿ ಕಣ್ಣಿರುವಂತಹ ಎಲ್ಲ ಜ್ಞಾನಗಳು ಇಂದ್ರಿಯಗಳು ಚೆನ್ನಾಗಿರುವಂತಹ ಮನುಷ್ಯರಾದ ನಾವು ಯಾವುದೋ ಜ್ಞಾನದಲ್ಲಿ ಎಲ್ಲೆಲ್ಲೋ ಯಾವ ರೀತಿಯೋ ಕೆಲಸವನ್ನು ಮಾಡ್ತೇವೆ. ಆದರೆ ಕುರುಡರು ಬಹಳ ಅಚ್ಚುಕಟ್ಟಾಗಿ ಆ ರಸ್ತೆಯನ್ನು ದಾಟ್ತಾರೆ. ಇದನ್ನು ನಾವು ದಿನನಿತ್ಯ ಜೀವನದಲ್ಲಿ ನೋಡ್ತೀವಿ. ಇದು ಒಬ್ಬ ಕುರುಡನಿಗೆ ಇರುವಂತಹ ವರ ಅಂತಲೂ ಹೇಳ್ಬೋದು. ಅವನು ಕಣ್ಣಿಂದ ಅಂಧನಷ್ಟೇ, ಆದರೆ ಅವನಿಗೆ ಜ್ಞಾನದ ಪರಿವೆ ಬಹಳ ಸೊಗಸಾಗಿದೆ. ನಕ್ಷತ್ರ ಜಯ ಘೋಷ ಸುತ್ತಣಿ ಮೇಲಿಂದ ನಕ್ಷತ್ರ ಜಯ ಘೋಷ ಸುತ್ತಣಿ ಭೂಲೋಕದರಚು ಕೆಳಗಿ ಮೂಳೆಯುಳು ಭೂಲೋಕದರಚು ಕೆಳಗಿ ಮೂಳೆಯಳು ಕೇಳಿ ಬರುತ್ತಿ ಮೂರು ಕೂಗೆನ್ನ ಹೃದಯದಲ್ಲಿ ಆ
ಬರುತಿ ಮೂರು ಕೂಗಣ್ಣ ಹೃದಯದಲ್ಲಿ ಮೇಳೈಸುತ್ತಿದೆ ಸಂತೆ ಮೇಳೈಸುತ್ತಿದೆ ಸಂತೆ ಮಂಕುತಿಮ್ಮ 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 ಇಲ್ಲಿ ಡಿ ವಿ ಜಿ ಅವರು ಹೃದಯಕ್ಕೆ ಬರುವಂತಹ ಸಂಗತಿಯನ್ನ ಬದಲಾವಣೆಯನ್ನ ಬಹಳ ಸ್ಪಷ್ಟವಾಗಿ ಮೂರು ಭಾಗಗಳಾಗಿ ಹೇಳ್ತಾ ಇದ್ದಾರೆ. ನಕ್ಷತ್ರದ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ನಕ್ಷತ್ರಗಳು ಇವು, ಅವುಗಳ ವಿಂಗಡಣೆ, ಜಯಘೋಷ, ಅವುಗಳ ಒಟ್ಟು ಒಂದು ರೀತಿಯಾಗಿರುತ್ತದೆ. ಅಂದ್ರೆ ನಕ್ಷತ್ರಗಳ ಗುಂಪನ್ನ ನಾವು ನೋಡಿದಾಗ ಅದರಲ್ಲಿ ಎಷ್ಟೋ ಆಸ್ವಾದಿಸುವಂತಹ ಗುಣ ನಮ್ಮನ್ನ ಪ್ರಚೋದಿಸುತ್ತದೆ. ನಾವು ಮಕ್ಕಳಿಗೆ ಸಾಮಾನ್ಯವಾಗಿ ಊಟ ಮಾಡಿಸ್ಬೇಕಾದ್ರೂ ನಕ್ಷತ್ರ ನೋಡು ಹೇಗೆ ಮಿಂಚ್ತಾ ಇದೆ ಅಂತ ಹೇಳ್ತೀವಿ. ಮತ್ತೆ ಕೆಲವರ ನಂಬಿಕೆ, ನಕ್ಷತ್ರ ಬಿದ್ದರೆ ಅದನ್ನು ನಾವು ನೋಡಿದ್ರೆ ಏನೋ ಬಹಳ ಒಳಿತಾಗುತ್ತದೆ ವರ ಅಂತ ಹೇಳಿ ಉತ್ತರ ಭಾರತದವರು ಆ ರೀತಿ ಭಾವಿಸ್ತಾರೆ. ಆದರೆ ಅದೇ ದಕ್ಷಿಣದಲ್ಲಿ ಆ ಒಂದು ನಕ್ಷತ್ರ ಕೆಳಗೆ ಬಿದ್ದರೆ ನಮಗೆ ಏನೋ ಕೆಡುಕು ಉಂಟಾಗುತ್ತದೆ ಎನ್ನುವಂತಹ ಭಾವನೆ, ಅವರವರ ಭಾವಕ್ಕೆ ಅವರವರ ತಾಳಕ್ಕೆ ಅನ್ನುವ ರೀತಿ. ಅದು ಒಂದು ಗುಂಪಾಯಿತು. ಆದರೆ ಆ ನಕ್ಷತ್ರಗಳು ನಮ್ಮನ್ನು ಹೇಗೆ ಪ್ರಚೋದನೆ ಮಾಡುತ್ತದೆ, ಯಾವ ರೀತಿ ಸೆಳೆಯುತ್ತದೆ ಎಂಬುದನ್ನು ಒಂದು ಭಾಗವಾಗಿ ವಿಮರ್ಶಿಸುತ್ತಾರೆ. ಸಮಯ ದ್ರೋಣ ಪರ್ವತ ಹೃದಯ ಆ ಉಂಬೆಯ ಸಮಯ ದ್ರೋಣ ಪರ್ವತ ಹೃದಯ ಜಾಗರಾಜನ ದಾನ ವಾಲ್ಮೀಕಿ ಕವನ ಆವಿಸವೆ ತಾರಮ್ಮ ಅಂತರಂಗರಿ ಸತ್ಯ ಯೋಗ ಪುಲಕ ಯೋಗ ಪುಲಕ ಪುರವ ಯೋಗ ಪುಲಕಾಂ ಪುರವಾ ಯೋಗ ಪುಲಕಾಂ ಪುರವಾ ಮಂಕುತಿಮ್ಮ 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 ಡಿ ವಿ ಜಿ ಅವರು ಆ ಗೊಂಬೆಯ ಒಂದು ಸೂರ್ಯಾಸ್ತಮದ ಬಗ್ಗೆ ಬಹಳ ಸೊಗಸಾಗಿ ಹೇಳ್ತಾರೆ. ಆ ಗೊಂಬೆಯ ಸೂರ್ಯಾಸ್ತಮ ಇರ್ಬೋದು, ದ್ರೋಣ ಪರ್ವತದ ಸೂರ್ಯ ಉದಯ ಅಂದ್ರೆ ಬಾಬಾ ಬುಡನ್ಗಿರಿ ಅಂತ ನಾವು ಏನ್ ಹೇಳ್ತೀವೋ ಚಿಕ್ಕಮಗಳೂರಿನಲ್ಲಿರುವಂತಹ ಒಂದು ಪ್ರದೇಶ, ಅಲ್ಲಿಯ ಒಂದು ಸೂರ್ಯ ಉದಯ ಬಹಳ ಸೊಗಸಾಗಿರುತ್ತದೆ. ಇದೆಲ್ಲವನ್ನು ಸಹ ನಾವು ಅಂತರಂಗದಲ್ಲಿ ಆಸ್ವಾದಿಸುವಂತಹ ವಿಚಾರ. ಅದೇ ರೀತಿ ತ್ಯಾಗರಾಜರ ಸಂಗೀತ ಇರ್ಬೋದು, ವಾಲ್ಮೀಕಿಯವರ ವಿರಚಿತ ರಾಮಾಯಣ ಇರ್ಬೋದು, ವ್ಯಾಸರ ಮಹಾಭಾರತ ಇರಬಹುದು, ಈ ರೀತಿ ಎಲ್ಲ ಕವಿಗಳ ಕಾವ್ಯಗಳ ಸಂಗೀತದ ಪ್ರಕೃತಿಯನ್ನ ಎಲ್ಲವನ್ನ ಒಟ್ಟಾಗಿ ಸೇರಿಸಿ ಆಸ್ವಾದಿಸುವಂತಹ ಗುಣ ಸಂಪತ್ತು ನಮ್ಮಲ್ಲಿ ಇರಬೇಕಷ್ಟೆ. ಅದನ್ನ ಆಸ್ವಾದಿಸಬಹುದು ಅಂತರಂಗದಲ್ಲಿ, ಅದನ್ನ ಹೊರಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀನು ಹೇಗೆ ಹಾಡನ್ನ ನೀನು ಆಸ್ವಾದಿಸಿದೆ ಅಂದ್ರೆ ಹೇಳೋದಕ್ಕೆ ಬೆಬ್ಬೆಬ್ಬ ಅನ್ಬಿಡ್ತೀವಿ, ಯಾಕೆಂದ್ರೆ ನಮ್ಮಲ್ಲಿ ಅರ್ಥ ಇಲ್ಲ. ಅಂತರಂಗದಲ್ಲಿ ನಾವು ಆ ಹಾಡನ್ನ ಆಸ್ವಾದಿಸಿ ಸಂತೋಷಿಸಿ ಆನಂದದಿಂದ ಅನುಭವವನ್ನ ಪಡೆದಿರ್ತೇವೆ. ಅದನ್ನೇ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ, ಆತ್ಮಾನುಭವದ ಸಂಪತ್ತು ಮಾತ್ರ ಇವೆಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಬಸವಲಿಂಗಾಯ ನಮಃ.